ಸ್ಟಾರ್ಟಿಂಗ್ ಅಲ್ಲಿ ಆನೆ ಸಾಯಿಸ್ಬಿಟ್ಟು ಅವ್ರ ಜಮೀನು ಇರಲಿಲ್ಲ, ಕಮ್ಮಿ ಇತ್ತು. ಆನೆ ಸಾಯಿಸ್ಬಿಟ್ಟು ದಂತ ಮಾರಿ ಜಮೀನ್ ತಗೊಂಡಿರೋ. ಶ್ರೀನಿವಾಸ ಡಿ ಅಬ್ಬು ಒಳ್ಳೆ ಮನುಷ್ಯ, ಬಹಳ ಅನ್ಯಾಯ ಮಾಡ್ಬಿಟ್ಟು ಸೋಳ ಮಗಳವರು. ವಿಷ ಕೊಟ್ಟು ಸಾಯಿಸಿದ್ರು ವೀರಪ್ಪನಿಗೆ, ವಿಷ ಕೊಟ್ಟು. ಸರ್ ಎಲ್ಲಿದ್ದೀವಿ ಸರ್ ನಾವು? ಸರ್ ಈಗ ನಾವು ವೀರಪ್ಪನ ಜಮೀನಲ್ಲಿ ಇದ್ರಿ, ಗೋಪಿನಾಥಮ್ಮಲ್ಲಿ. ವೀರಪ್ಪನ ಜಮೀನ ಇದು? ಹಾಂ, ವೀರಪ್ಪನ ಜಮೀನ್ ಸರ್. ಇದು ಎಲ್ಲಿಂದ ಎಲ್ಲಿಗಿದು ಸರ್? ಈ ಟೋಟಲ್ಲು 6 ಎಕರೆ ಜಮೀನು. 6 ಎಕರೆ? 6 ಎಕರೆ. ಅಂದರೆ ಈ ತೆಂಗಿನ ಗಿಡ ಇರೋದಿಲ್ಲ? ತೆಂಗಿನ ಗಿಡ ಮತ್ತು ಈ ತೋಟ, ಇದೆಲ್ಲ ವೀರಪ್ಪನ ಜಾಗ. ಇದ್ಯಾವುದು? ಇದು ಅವರೇ ಸರ್, ವೀರಪ್ಪಂದೇ ಮನೆ. ಹೌದಾ? ಹಾಂ. ಎಷ್ಟು ವರ್ಷ ಹೇಳೋದು, ಏನು ಗೊತ್ತಾ ನಿಮ್ಗೆ? ಅಷ್ಟು ಇದು ಗೊತ್ತಿಲ್ಲ ಸರ್. ಇದು ವೀರಪ್ಪನ ಮನೆ ಒಟ್ಟಿನಲ್ಲಿ. ಓಕೆ. ಹಾಂ, ಅದೇ ಅಲ್ಲಿ ಒಬ್ರು ಹೇಳಿದ್ರಲ್ಲ ಹಿರಿಯರು, ಅದ್ಯಾವುದು ಆನೆ ಹೊಡೆದ ಸರ್? ಇದು ಏನಾಗಿದೆ ಅಂದರೆ, ಸ್ಟಾರ್ಟಿಂಗಲ್ಲಿ ಆನೆ ಸಾಯಿಸ್ಬಿಟ್ಟು ಅವ್ರ ಜಮೀನು ಇರಲಿಲ್ಲ, ಕಮ್ಮಿ ಇತ್ತು. ಆನೆ ಸಾಯಿಸ್ಬಿಟ್ಟು ದಂತ ಮಾರಿ ಜಮೀನು ತಗೊಂಡಿರೋದು. ಕಳ್ದಾರಿಲೆ. ಅವ್ರದ್ದು ಜಮೀನು ಇದೆ, ನದಿ ಪಕ್ಕ ಇದೆ, ಅದು ಅಷ್ಟೊಂದು ಇದಿಲ್ಲ. ಅದು ಇದು ಫಲವತ್ತಾದ ಜಮೀನು ಅಂದ್ಬಿಟ್ಟು ಆನೆ ಹೊಡೆದ್ಬಿಟ್ಟು ಇದನ್ನ ತಗೊಂಡಿದ್ದು. ಕಳ್ದ ಇದು ಮಾಡಿ ಅಡ್ಡದಾರಿಲೆ ಸಂಪಾದನೆ ಮಾಡಿ. ಈಗ ಅವ್ರ ಮಿಸ್ಸಸ್ ನೋಡ್ಕೊಂತ ಇದಾರೆ ಜಾಗ. ಅವ್ರ ಹೆಸರಲ್ಲಿ ಅವರೇ ಕಟ್ಟಿರೋದು. ಈಗ ಹಳೆ ಮನೆ ಹಿಂದೆ ಇದೆ, ಹಳೆ ಮನೆ. ಇದು ವೀರಪ್ಪಂದೆ ಸರ್? ಇದು ಹುಟ್ಟಿದ ಮನೆ ಅಲ್ಲ, ಇದು ತೋಟದ ಮನೆ. ಇದು ತೋಟದ ಮನೆ. ಈಗ ಏನನ್ನ ಸಲಕರಣೆಗಳಿಗೆ ಬೇಕಾಗುತ್ತೆ ಅದಕ್ಕೆ ಮಾತ್ರ, ಕರೆಂಟ್ಗೆ ಅದಕ್ಕೆ ಮಾಡ್ಕೊಂಡಿರೋದು. ಹುಟ್ಟಿದ ಮನೆ ಅಲ್ಲಿ ಊರಲ್ಲಿ ಇದೆ. ಇದೆಯಾ ಈಗ? ಹಾಂ. ವೀರಪ್ಪನ ಹುಟ್ಟಿದ ಮನೆ ಇದೆ? ಹಾಂ, ಇದೆ. ಓಕೆ, ಸರಿ, ಬರೀ ನೋಡೋಣ. ಸಲ ಎಲ್ಲರೂ ಯೋಚನೆ ಮಾಡೋಣ. ಏನಂದ್ರೆ ಈಗ ನೋಡಿ, ಇಲ್ಲಿ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರುವಾಗ ನಾವು ಇಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದ್ದೀವಿ ನೀರಿಗೆ. ನಾನು ಇದು ಏನು ಮಳೆಗೆ ಅಂತೇಳಿ, ಉದಾಹರಣೆ ಬೆಟ್ಟ, ಅಲ್ಲಿ ಕ್ಯಾಮ್ರಾ ಕಾಣಲ್ಲ, ಯಾಕಂದ್ರೆ ಎಲ್ಲ ಫುಲ್ ಮುಚ್ಕೊಂಡಿದೆ. ಅಲ್ಲಿ ದೊಡ್ಡ ಬೆಟ್ಟ ಇದೆ, ಅಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳಿ. ವೀರಪ್ಪನ ಜೊತೆ ಕಿಡ್ನಾಪ್ ಆಗಿದ್ದು ನಮ್ಮ ನಾಗೇಶ್ ಏನಂದ್ರು, ಸರ್ ಮಳೆ ಬಂದ್ರು ಕಾಲು ನೆನೆಯೋದೇ, ಸುಮ್ಮನೆ ಕೂತ್ಕೊಂಡು ನೆನೀತಾ ಇರೋದು ಅಂತ. ಅದು ಯಾವ ಸುಖ? ಯಾವ ಸುಖ? ಏನ್ ಸುಖಕ್ಕೆ ಅದು? ಏನ್ ಸುಖ? ನೀವು ಆನೆ ಹೊಡೆದು ಗಂಧದ ಕದ್ದು ಪೊಲೀಸ್ನವ್ರು ಸಾಯಿಸಿ ಜನನ ಸಾಯಿಸಿ ಮೋಸ ಮಾಡಿ ಸರ್ಕಾರಕ್ಕೆ ಅನ್ಯಾಯ ಮಾಡಿ, ಏನ್ ಸುಖ? ಏನ್ ಸುಖ ಅಪ್ಪಡ್ರು ಅಲ್ವಾ? ಲಾಸ್ಟ್ ಅಲ್ಲಿ ಬೀದಿಯಣ್ಣ ಆಯ್ತು. ಬೀದಿಯಣ್ಣ ನಾನು ಹೇಳೋದು ಅಂತ ಒಂದು ಸಣ್ಣ ಗುಡಿಸ್ಲಾಗ್ಲಿ, ನೆಮ್ಮದಿ ಗಂಜಿ ಕುಡ್ಕೊಂಡು ತೋಟದಲ್ಲಿ ಬೆಳ್ಕೊಂಡು. ಅಲ್ಲ, ಈ ತೋಟ ಬಿಡಿ, ಅದಾವ ಹಳೆ ನದಿ ಪಕ್ಕ ಇರೋಲ್ಲ, ಅಲ್ಲೇನೋ ಬೆಳ್ಕೊಂಡು ಏನೋ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಬದುಕಿದ್ರೆ ನಾನು ಹೇಳೋದು, ಆ ಇಷ್ಟೆಲ್ಲ ದುಡ್ದಾಗ ಮಳೆ ನೆನ್ಕೊಂಡು ಬಿದ್ದುಕೊಂಡು ಬಿಸಿಲಲ್ಲಿ ಹೊಂದಿಕೊಂಡು ಜನಗಳ ಕಣ್ತಾರೆ, ಪ್ರಾಣಿಗಳ್ತಾರಲ್ವಾ ಅಲ್ವಾ? ಎಂತ ಮಾತಾಡಿದ್ರೆ. ಹಾಗಾಗಿ ನಾವು ಹೇಳೋದು, ಇಡೀ ಸರಣಿ ಸ್ನೇಹಿತರು ನೀವು ನೋಡ್ತಾರ ಅನ್ಕೋಬಹುದು, ಇದು ಯಾಕೆ ವೀರಪ್ಪನ ಹೈಲೈಟ್ ಮಾಡ್ತಾರ ಅಂತ. ನಾವು ಹೇಳ್ಕೊಟ್ರೋ ಕಥೆ ಏನು ಅಂತಂದ್ರೆ, ವೀರಪ್ಪನ ಥರ ಆಗಬೇಡಿ ಅಂತ. ದುಡ್ಡು ಬರುತ್ತೆ, ಹಣ ಬರುತ್ತೆ, ಕಾಸು ಬರುತ್ತೆ ಅಂತ ಹೇಳಿ ದುಡ್ಡಾಸೆಗೆ ಕಳ್ದಾರಿ ಹಿಡಿಯೋದಲ್ಲ, ಏನೋ ಒಂದು ಮಾಡೋದಲ್ಲ ಅಲ್ವಾ? ಅದನ್ನೇ ನ್ಯಾಯವಾದಾರಿಲಿ ಸಂಪಾದನೆ ಸಂಪಾದನೆ. ನಾನು ಹೇಳೋದು ಇನ್ನೊಂದು ಹೇಳಿ ಹೇಳ, ನನ್ನದು ಭಾಳ ಬೇಜಾರಾಗ್ಬೋದು ಜನಕ್ಕೆ. ವೀರಪ್ಪನ ಮಕ್ಳಿಗೆ ಅನಿಸ್ತಿರುತ್ತೆ, ನಾನು ವೀರಪ್ಪನ ಮಗಳು ಅಂತ ಹೇಳ್ಕೊತಾಳೆ, ಹೇಳ್ಕೊಳ್ಳೋದಾಗಲ್ಲ. ಎಷ್ಟು ಕಡೆ ಮುಚ್ಚಿಟ್ಕೋಬೇಕು ಅಲ್ವಾ? ಉದಾಹರಣೆಗೆ ಹೆಣ್ಮಕ್ಳಿದ್ದಾರೆ, ಅವರೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ನೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ವೀರಪ್ಪನ ಮಕ್ಕಳಂತೆ. ವೀರಪ್ಪನ ಇದ್ರಾಗ ಎದುರ್ತಿರ್ತಾರೆ. ಈಗ ಹೋದ್ಮೇಲೆ ಇವ್ರು ಏನ್ರಿ ಆ ಕಳ್ಳನ ಮಕ್ಳು ತಾನೆ, ಕಳ್ಳನ ಮಕ್ಳು ಅಂತ ಆ ಹುಡುಗಿನ ಮದುವೆ ಆಗ್ಬೇಕಾದ್ರೆ ಗಂಡುಗಳಿಗೆ ಅನ್ಸುತ್ತೆ ನಮ್ಮ ಮಾವ ವೀರಪ್ಪನ ಅಂತ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ನಾವು ಮಾಡೋ ಅನ್ಯಾಯ, ನಾವು ಮಾಡೋ ದಾರಿ ತಪ್ಪೋದು, ಹಿಂಗೆಲ್ಲ ನಮ್ಮ ಮುಂದಿನ ಜನಕ್ಕೆ ತೊಂದರೆ ಕೊಡುತ್ತೆ ಅನ್ನೋಕ್ಕೆ ಇದೆಲ್ಲ ಉದಾಹರಣೆ. ಹಾಗೆ ನಾವು ಕಲಿಬೇಕು ಸ್ನೇಹಿತರೆ, ಏನಂತಂದ್ರೆ ಅಡ್ಡದಾರಿ ಹಿಡಿದ್ರೆ ಅದು ಯಾವತ್ತು ನಮ್ಮನ್ನ ಅಡ್ಡದಾರಿಯಲ್ಲಿ ಕರ್ಕೊಳ್ಳೋದು. ಹಾಗಾಗಿ ಅಡ್ಡದಾರಿ ನಮ್ಮ ಯಾವತ್ತು ತೊಗೊಂಡೋಗಿ ಗುರಿ ಮುಟ್ಸಲ್ಲ, ಅದು ತೊಗೊಂಡು ನಮ್ಮ ಪಾದಾಳಕ್ಕೆ ಬಿಸಾಕೋದು. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಒಬ್ಬ ಕಳ್ಳನ ಕಥೆ ಹೇಳಕ್ಕೆ ನಾವು ಹೊರಟಿರೋದನ್ನ ಕೊಟ್ಟಿದ್ರು. ಎಸ್, ಇನ್ನೂ ಇಲ್ಲ ಸರ್, ಹೋಗ್ಬೇಕು. ರೈಸ್ ಹಾಕಿ, ರೈಸ್ ಅಷ್ಟೇ. ವೀರಪ್ಪ ಎಷ್ಟು ಅಂದ್ರೆ ನಮ್ಗೆ ಪರಿಚಯ ಆಯ್ತಂತ ಹೇಳಿ ಕೇಳ್ತೀರಾ? 82 ನಾನು ವಾಸಿನಾಗಿ ಸೇರಿದೆ, ಇಂದಿರಾ ಗಾಂಧಿ ಪ್ರೀಡ್ಲ 82 ನಾನು ವಾಸರಾಗಿ ಸೇರಿದೆ. ಅದು ಪಾರ್ಶ್ವ ವಾಚರು. ಆಗ ಇವರು ಕಡವೆ ಜಿಂಕೆ ಹೊಡ್ಕೊಂಡು ತಿರುಗಿದ್ರು. ಕಡವೆ ಜಿಂಕೆ ಹೊಡ್ಕೊಂಡು ತಿರುಗುವಾಗ ನಮ್ಮ ಊರಲ್ಲಿ ಜನತಾ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಎರಡು ಪಾರ್ಟಿ ಆಯಿತು. ಈ ಪೈಪೋಟಿ ಆಗಿ ಒಬ್ರೊಬ್ರಿಗೆ ಕೊಲೆ ಆಯಿತು. ಇವ್ರು ಅವ್ರನ್ನ ಹಿಡಿದು ಕೊಡೋದು, ಅವ್ರು ಇವ್ರನ್ನ ಹಿಡಿದು ಕೊಡೋದು, ಹಿಂಗೆಲ್ಲ ಆಗಿ ಬಂದು
ವಿರುದ್ಧ ನಡೆಯುವಾಗ ಶ್ರೀನಿವಾಸ ಸಾಹೇಬರು ಆಗ ಇಲ್ಲಿ ಬಂದರು. ಯಾಕೆ ಬಂದರು ಗೊತ್ತಾ? ವಿರುದ್ಧೆಲ್ಲ ಇದು ಪ್ರಾಣಿಗಳು ಹೊಡೆದು ಆನೆ ತಂತಲ್ಲ ಕಳೀತಾರಂತೆ. ಯಾರು ಏನು ನೋಡಿ ಬಂದರು? ಹೆಂಗೆ ಬಂದರು? ಪಾಠಗಳೇ ತೋರಿಸ್ಕೊಟ್ಬಿಟ್ರು. ವೀರಪ್ಪ ಹಂಗೆ ಆನೋಡಿದ್ದಾನೆ, ಕೋಟೆರು ಮಾದಿ ಹೆಂಗೆ ಆನೋಡಿದ್ದಾನೆ ಅಂದ್ಬಿಟ್ಟು ಆಮೇಲೆ ಏನಾಯಿತು, ಬಂದು ಹಿಡಿದ್ರು. ಅದು ವೀರಪ್ಪನ ಕಡೆಯವರೇ ನಾಲ್ಕೈದು ಜನ ಹಿಡಿದ್ಬಿಟ್ರು. ಒಂದು ಮದುವೆ ಕಾರಿ, ಒಂದು ಮಕ್ಕಳು ವಯಸ್ಸಿಗೆ ಬರ್ತಾರಲ್ಲ ಆ ಕಾರಿ ಇದ್ರೆ ಬಂದು ಊಟ ಮಾಡೋಕೆ ಬಂದು ಹಿಡ್ಕೊಂಡ್ರು. ಶಿನಶೆಟ್ಟಿಯಪ್ಪ ವೀರಪ್ಪನ ಪಾರ್ಟಿನೇ, ವೀರಪ್ಪ ಎದ್ದುಬಿಟ್ಟ ಸಿಕ್ಕಿದ. ಆಮೇಲೆ ಒಂದ್ಗೊಂದಿಗೆ ಕಾಂಗ್ರೆಸ್ ಪಾರ್ಟಿ, ಜನತಾ ಪಾರ್ಟಿ 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 ಆಗಿ ಒಂದು ವಿರೋಧ ಆಗಿ ಒಂದ್ಗೊಂದು ಸುಟ್ಟುಕೊಂಡ್ರು. ವೀರಪ್ಪ ಪಾರ್ಟಿನೂ ಜನತಾ ಪಾರ್ಟಿನ ಸುಟ್ಟಾಕ್ಬಿಟ್ಟ ಆರು ಜನಕ್ಕೆ. ಸುಟ್ಟಾದ್ಮೇಲೆ ಶ್ರೀನಿವಾಸ ಸಾಹೇಬ್ರು ಬಂದು, ನೋಡ ನಿಮ್ಮ ಮೂರು ಜನ ಎಲ್ಲ ಸೇರಿ ಸಿಟ್ಟೆ ಬಿಟ್ಟುಬಿಟ್ರು ಬಿಡಿ ವೀರಪ್ಪನಿಗೆ, ಅವ್ನು ಕಾಡು ಬಿದ್ದುಕೊಂಡ ಅಂತ ಹೇಳಿದ್ರು. ಸರ್ ಅವ್ನು ನಂಬಿಲ್ಲ, ಹೋಗ್ಬೇಡ, ನಿಮ್ಮನ್ನೇ ಕೂಡ ಸುಟ್ಬಿಟ್ಟಿದ್ದಾನೆ ಅಂದರೆ ಹೇಳ್ದು. ಓ ನಮ್ಮನ್ನು ಸುಡ್ನಾರ, ನಾ ಬೆಂಗಳೂರಲ್ಲಿ ಹಿಡಿದು ನಗರದಲ್ಲಿ ತಗೊಂಡು ಇಟ್ಟು ಪುಳಿಂಜೂರು ನಗರನೇ ಇಟ್ಕೊಂಡಿದ್ದೆ. ಆಗ ಕೂಡ ನಾನು ಏನು ಮಾಡಲಿಲ್ಲ, ಕದ್ದು ಓಡಿ ಬಂದುಬಿಟ್ಟ. ಅವನು ನನ್ನ ತಮ್ಮನೇ ಇರ್ಬೋದು, ಏನಾದರೂ ನಾನು ಸಾಯಿಸಲ್ಲ ಅಂತ ಹೇಳ್ದೆ. ಆಗ ನಾನೇನು ಹೇಳಿದೆ, ಸರ್ ಅವ್ನು ಕರ್ಕೊಂಡೋಗಿ ನಂಬಿದ್ರೋ ಮಾಡ್ತಾರೆ, ಹೋಗ್ಬೇಡಿ ಸರ್, ನಾನು ಸರಂಡರ್ ಆಯ್ತೀನಿ ಹೇಳ್ಬೋದು, ಏನು ನಿಮ್ಗೆ ಮಾಡಲ್ಲ ಅಂತ ಹೇಳ್ಬೋದು. ನೀನು ಬಾ ಸರ್, ನಾನು ನಿನ್ನೊಂದಿಗೆ ಬಂದುಬಿಡ್ತೀನಿ, ಒಂದೇ ಬಂದ್ಗಲ್ಲ ಅವನಲ್ಲಿ ಹೇಳ್ಬೋದು, ನೀವು ಹೋಗ್ಬೇಡಿ ಸರ್ ಅಂತೇಳಿ ಹೇಳಿದೆ. ಸರ್ ನಮ್ಮ ಮಾತು ಕೇಳಿದ, ಹೋಗೋಗ ನಮ್ಮನೇ ತಲೆ ಮೇಲೆ ಹೊಡೆದ್ಬಿಟ್ಟು ನೀವು ಬರಬೇಡಿ ಹೋಗಿ ಅಂದ್ಗೆ ಅಂದ್ಬಿಟ್ಟು ನಮ್ಮ ತಲೆ ಮೇಲೆ ಹೊಡೆದ್ಬಿಟ್ಟು ಹೋದರು ಅರ್ಜುನ ಕರ್ಕೊಂಡು ಕಾಡಿಗೆ. ಹೋಗ್ಬೇಡಿ ಅಂತ ಹೇಳಿದ್ರಿ? ನಾವು ಹೋಗ್ಬೇಡಿ ಅಂತ ಹೇಳ್ದೋ, ನಂಬಿದ್ರೆ ಮಾಡ್ತಾರೆ, ಕರ್ಕೊಂಡು ಹೋಗಿ ಕತ್ತಿನಿಗೆ ಕೂತಾರೆ, ಫೈರ್ ಮಾಡ್ತಾರೆ, ಹೋಗ್ಬೇಡಿ ಸರ್ ಅಂತ ಹೇಳ್ದೋ. ಹ್ಞೂ ನಾನು ಹೋಗ್ತೀನಿ, ನಾನು ಏನು ಮಾಡೋಲ್ಲ, ನೀವು ಬರಬೇಡಿ, ನಾನು ಆಗಿದ್ವಿ ನಾನೇ ಹೋಗ್ತೀನಿ ಅಂದ್ಬಿಟ್ಟು ಹೋದರು. ಸರಿ ಆಯಿತು, ಹೋದರು. ಹೋಗಿ ಬೆಳಗಿನ ಜಾವ ಗೌರ್ಮೆಂಟ್ ಹಿಡಿದ್ಬಿಟ್ಟು ಸ್ನಾನ ಗಿನ ಮಾಡ್ಕೊಂಡು ಬೆಳಗಿನ ಜಾವ ಊರು ಗೌರ್ನ ಕರ್ಕೊಂಡು ವೀರಪ್ಪನ ಚಿಕ್ಕಪ್ಪನ ಕರ್ಕೊಂಡು ಹೋದರು. ಹೋಗುವಾಗ ನಲ್ಲೂರು ಮಾದ್ಯ ಪೆರುಮಾಳು ಇನ್ನೊಬ್ಬ ಕೃಷ್ಣ ಅಂದ್ಬಿಟ್ಟು ನಾಲ್ಕು ಜನ ಕರ್ಕೊಂಡು ಹೋದರು. ಹೋಗುವಾಗ ನಲ್ಲೂರು ಮಾದ್ಯ ಏನು ಮಾಡಿಬಿಟ್ಟ, ನಮ್ಮನ್ನ ಸಾಯಿಸಿಗೆ ಕರ್ಕೊಂಡು ಹೋಗ್ತಾರೆ, ನಾನು ಬರಲ್ಲ ಅಂದ್ಬಿಟ್ಟು ಬಿದ್ದು ಹೊಡೆ ಬಂದ್ಬಿಟ್ಟ. ಪುನಃ ಪೆರುಮಾಳು ಕೃಷ್ಣ ಊರುಗೌಡ ವೀರಪ್ಪ ಸಿಕ್ಕಪ್ಪ ನಾಲ್ಕು ಜನ ಹೋಗುವಾಗ ನಾವು ಅಲ್ಲಿ ಹೋಗಿ ಸುಟ್ಟಾಕಿದ್ರೆ ಅಂದ್ಕೊಂಡು ನಮ್ಗೆ ಕೇಳುವಾರು, ಆ ಕೇಳುವರು ಯಾರಿಲ್ಲ, ಏನಾದರೆ ಸುದ್ದಿ ಊರು ಗೋಪಿನಾಥವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು. ಆಗ ಡಿ ಎಪ್ಪನಾದರು, ನಾನಾಗಿದ್ದು ಊರು ಜನಕ್ಕೆ ಕರ್ಕೊಂಡು ಹೋಗ್ತೀನಿ, ಅವರಾಗಿದ್ದು ನಾನು ಕರ್ಕೊಂಡು ಹೋಗಿಲ್ಲ ಅಂದ್ಬಿಟ್ಟು ಬರೆದು ಕೊಟ್ಬಿಟ್ಟು ಹೋಗ್ಬಿಟ್ಟು. ಈ ಬರೆದು ಕೊಟ್ಟಿರೋ ಯಾರ ಹತ್ರ ಕೊಡಬೇಕು? ಉದಯಕುಮಾರ್ ಸಾಹೇಬ್ರ ಹತ್ರ ತಗೊಂಡು ಕೊಡ್ರಿ. ಉದಯಕುಮಾರ್ ಸಾಹೇಬ್ರ ಹತ್ರ. ಹ್ಞೂ ಉದಯಕುಮಾರ್ ಸಾಹೇಬ್ರು ರೇಂಜ್ರಾಗ ಈಗ ಡಿ ಏಷ್ಯಾ ಬಗ್ಗೆ ಡಿ ಎ ಬಗ್ಗೆ ಅವ್ರು ರಿಟೈರ್ಡ್ ಆದರು. ಉದಯಕುಮಾರ್ ಇಲ್ಲಿ ರೇಂಜ್ರಾಗ. ಸರಿ ಒಟ್ಬಿಟ್ಟು ಹೋದ್ರೆ ಸರಿ, ಬೆಳಗಿನ ಜಾವ ಬೆಳಗ್ಗೆ 4 ಗಂಟೆಗೆ ಹೋದವರು, ನಮ್ಗೆ ಹೋದವರು ಗೊತ್ತು, ನೀವು ಬಂದಿಲ್ಲ ಏನಿಲ್ಲ. ಪುನಃ ಸುಮಾರು ನಮ್ಮ 50 ಸ್ವಲ್ಪ ಕೆಲಸ ಸಾಹೇಬ್ರು ಬಂದರೆ ಬೈತಾರೆ ಅಂದ್ಬಿಟ್ಟು ಕೆಲಸ ಮಾಡ್ತಾರೆ ವಾಸಗಳು ಹೋಗಿ. ಅಪ್ಪ ಸಿದ್ದಪ್ಪ ಒಬ್ಬ ಗಾರ್ಡು ಕಬದಳ್ಳಿವನು ಬಂದು, ಸಾಹೇಬ್ರು ಹೋದ್ರು ಬಂದಿಲ್ಲ, ಏನು ವಿಚಾರ ಗೊತ್ತಿಲ್ಲ, ಬರಬೇರೆ ಹೋಗಿ ನೋಡುವ ಅಂದ್ಬಿಟ್ಟು ಕರೆದ್ರು. ಇಲ್ಲಿಂದು ಗೌರ್ಮೆಂಟ್ ಇಸ್ಕೊಳ್ಳೋ ಹತ್ರ ಹೋದ. ಹೋಗುವಾಗ ವೀರಪ್ಪನ ಚಿಕ್ಕಪ್ಪ ಊರು ಗೌಡ ಇಬ್ಬರು ಓಡಿ ಬಂದರು. ಯಾಕಂತ ಹೇಳಿದ್ರೆ ಕೈ ಹಿಂಗೆ ಆಡಿಸ್ರು, ಕೈ ಹಿಂಗೆ ಆಡಿಸುವಾಗ ಮುಗಿಸ್ಬಿಟ್ರಲ್ಲ ಕಾಲ ಹಂಗಂತ ನಮ್ಗೆ ಗೊತ್ತಾಗ್ಬಿಡ್ತು. ಸರಿ ಎಲ್ಲ ಸರಿ, ಅದಕುಮಾರ್ ಸಾಹೇಬ್ರು ಒಬ್ಬರು ಫಾರೆಸ್ಟ್ ಇದ್ದರು ನಂಜುಂಡೆ ಅಂದ್ಬಿಟ್ಟು ಫಾರೆಸ್ಟು, ಎಲ್ಲ ಸೇರಿಕೊಂಡು ಹೋದೋ ಸಿದ್ದಾಬಾಜಿ ಗಾರ್ಡೆಲ್ಲ. ಅಬ್ಬ ನಟರಾಜ್ ಡೈವರು ಮಿನಿ ಲಾರಿ ಇಟ್ಕೊಂಡಿದ್ರು ಗೌರ್ಮೆಂಟ್ ಮಿನಿ ಲಾರಿ, ಗೌರ್ಮೆಂಟ್ ಲಾರಿ ಗೌರ್ಮೆಂಟ್ದು ತಗೊಂಡು ಹೋಗ್ತಾಯಿದ್ವು. ಹೋಗಿ ಇಲ್ಲೆಲ್ಲ ಹೋಗಿ ಮುರುಗುಂಡಿನ ಅದು ಎರಕೆ ಬೈಲಿ ಹೋಗಿದ್ರ ನೀವು ಅಲ್ಲಿ ಎರಕೆ ಅಲ್ಲ, ಇಲ್ಲಿಂದ ಹೋಗಿ ದಾಟಿಸಲ್ಲ ಅಲ್ಲದ್ರಲ್ಲಿ ನೀರು ಊದ್ದಾಗ್ಬಿಡ್ದು ಗಾಡಿ ಊದ್ಬಿಡ್ದು. ಹೋಗಿ ಗಾಡಿ ಅಲ್ಲೇ ನೀರಲ್ಲಿ ಬಿಟ್ಬಿಟ್ಟು ನಡ್ಕೊಂಡು ನಾವೇ ಮುಂದೆ ಹೋಗಲ್ಲ. ಹೋಗಿ ನೋಡುವಾಗ ಹುಣಸೆ ಮರದ ಅಡಿಯಿಲ್ಲ ಅಲ್ಲ, ನೀರು ಹರಿದಲ್ಲ ಸುಟ್ಟುಬಿಟ್ರು ಪೈರು, ಈ ಕೈಗೆ ಒಂದಾಟು
ಇಲ್ಲೊಂದೆರಡು ಇಲ್ಲೊಂದೆರಡು ಮೂರೆರಡು ಬಿದ್ದಿತ್ತಾ? ಬಿದ್ದಿತ್ತು. ಆಮೇಲೆ ಪೆಟ್ರೋಲು ಪೆಟ್ರೋಲ್ ಆಗಿ ಬೆಂಕಿ ಕೊಟ್ಬಿಟ್ರು ಬೆನ್ಮೇಲೆ. ಯಾರು? ವೀರಪ್ಪ ಅವರು. ಪೆಟ್ರೋಲ್ ಆಗಿ ಬೆಂಕಿ ಕೊಟ್ಟಿದ್ರು. ಆಮೇಲೆ ನಾವು ನೋಡಿಬಿಟ್ಟು ಹೇಳ್ದು ಪೊಲೀಸ್ನವ್ರಿಗೆ ಹೇಳಿದ್ರೆ ಎಸ್ ಪಿ ಬರ್ಕೊಂಡ್ರೆ ನಾವು ಯಾರೂ ಬರಲಂದ್ಬಿಟ್ರು ಪೊಲೀಸ್ನವ್ರು. ಪಾರಸ್ನವ್ರು ಎಲ್ಲ ಹೋಗಿ ನಾವು ಅಲ್ಲಿ ಕಾಯ್ತಾಯಿದ್ವಿ ಏನೇ. ಆಗ ಎಸ್ ಪಿ ಬರ್ಕೊಂಡ್ರೆ ನಾವು ಯಾರು ಬಿಪಿನ್ ಗೋಪಾಲಕೃಷ್ಣ ಎಸ್ ಪಿ ಇದ್ರು. ಆಗ ಬಿಪಿನ್ ಗೋಪಾಲಕೃಷ್ಣ ಕಣ್ಣು ನೋಡಿದ್ರೆ ಹಿಂಗೆ ಹಿಂಗೆ ಇರೋರು ಅವರು. ಅವ್ರು ಕಂಡ್ರೇ ಭಯ ಇರ್ಬೇಕು ಆ ರೀತಿ ಮನುಷ್ಯ ಅವನು. ಸರಿ ಆಮೇಲೆ ಬಂದು ಎಲ್ಲ ಎತ್ಕೊಂಬಂದ್ರಿ ಏನ ಎತ್ಕೊಂಬಂದು ಗೋಪಿನಾಥ ಸೇರಿಸಿ ಮೈಸೂರು ತಗೊಂಡು ಹೋದರು ಏನ. ಅಲ್ಲ ಡಿ ಎಬು ಒಳ್ಳೆ ಮನುಷ್ಯ. ಯಾರು? ಡಿ ಎಬು ಶ್ರೀನಿವಾಸ. ಡಿ ಎಬು ಒಳ್ಳೆ ಮನುಷ್ಯ. ಭಾಳ ಅನ್ಯಾಯ ಮಾಡಿಬಿಟ್ಟು ಸೋಳ ಮಗಳವರು. ಹ್ಞೂ. ಅವ್ರಿಗೆ ಏನು ಹೇಳಿದ್ರು ಗೊತ್ತಾ? ವೀರಪ್ಪನ ಕಾಡುಗಳಿಗೆ ಓಡಿಸ್ಬಿಟ್ಟು ಜನ ತಲೆ ಕೆಡಿಸಿ ಅವನೇ ಮನುಷ್ಯನಾಗೆ ಊರೊಳಗೆ ತಂದು ನಾವು ನಾಲ್ಕು ಜನ ಮುಂದೆ ತಿರುಗಬೇಕು ಅವನು ನಮ್ಮ ನಮ್ಮ ಥರ ಇರಬೇಕು ಅಂದ್ಬಿಟ್ಲ ಹೇಳಿದ್ರು. ಆ ಬಡ್ಡಿ ಮಗಳ ಅಬುದ್ಧಿ ಅವ್ರಿಗೆ ಇಲ್ಲ ತಲೆಯಲ್ಲ ಒಟ್ಲ ಅವ್ರು ಸಾಯಿಸ್ಬಿಟ್ರು. ಅವರು ಉದ್ದಾರ ಅವರು ಹೋಗ್ಬಿಟ್ರು ಎಲ್ಲ. ಇನ್ನೊಬ್ಬ ಜನ ಅವ್ರ ಅಣ್ಣ ಅವನು ಸೀಕ್ಷ ಸಾಯಿ ಕಂಡು ಅವ್ರನ್ನ ಜೈಲಿರಬೇಕು ಆ ರೀತಿ. ಆಮೇಲೆ ಶ್ರೀನಿವಾಸ ಅವ್ರು ಸತ್ಮೇಲೆ? ಶ್ರೀನಿವಾಸ ಸತ್ಮೇಲೆ ಅವರು ಒಬ್ಬರೊಬ್ಬರು ಒಬ್ಬರೊಬ್ಬರು ಪೊಲೀಸ್ನವರು ಸುಟ್ಟಾಕಿದ್ರು. ಆಮೇಲೆ ವಿಷ ಕೊಟ್ಟು ಸಾಯಿಸಿದ್ರು. ವಿಷ ಕೊಟ್ಟು ಸಾಯಿಸಿದ್ರು. ಯಾರನ್ನ? ವೀರಪ್ಪನಿಗೆ ವಿಷ ಕೊಟ್ಟು. ಹ್ಞೂ. ಹಾಂ. ಶೂಟ್ ಮಾಡಲ್ವಾ? ಊಟ ಯಾರು ಮಾಡಿ ಶೂಟು? ಅದೆಲ್ಲ ಬೇಡ. ಅದಿಲ್ಲ ಅದಕ್ಕೆ ಅದೆಲ್ಲ ಕೇಳಬಾರ್ದು ತಬ್ಬು. ವಿಷ ಕೊಟ್ಟು ಸಾಯಿಸಿದ್ದ? ವಿಷ ಕೊಟ್ಟದೆ ಸಾಯಿಸಿದ್ರು. ಸೈನಟ್ಟು ಹೆಂಗೆ? ಯಾರು? ಅದು ಯಾರಪ್ಪ ನಮ್ಗೆ? ಅದು ಇಲ್ಲಿ ಕಲ್ಕೋಟೆಯಲ್ಲಿದ್ದಾರೆ ಮಾದೇ ಅಂದ್ಬಿಟ್ಟು ಅವ್ರನ್ನ ವಿಚಾರಿಸಿ ಹೋಗಿ. ಇಲ್ಲಿ ಕಲ್ಕೋಟೆಯಲ್ಲಿ ಮಾದೇ ಅಂದ್ಬಿಟ್ಟಿದ್ದಾರೆ. ಅಲ್ಲಿ ವೀರಪ್ಪನ ಬಂಗಾಳಿಗಳೇ ಅಲ್ಲಿ ಇದ್ದಾರೆ ಅವ್ರು ವಿಚಾರಿಸಿದ್ರೆ ಗೊತ್ತು. ಯಾರು? ನಲ್ಲೂರು ಮಗನ? ಇಲ್ಲ ಅಲ್ಲಿದ್ದಾರೆ ಮಾದೇ ಅಂದ್ಬಿಟ್ಟು ಕಲ್ಕೋಟೆಯಲ್ಲಿ. ಅವ್ರು ಗೊತ್ತಾ? ಹ್ಞೂ. ಅವರೇ ಅವ್ರಿಗೆಲ್ಲ ಗೊತ್ತು. ಮಿನಿ ಮಿನಿನ್ ಮಗ ಅಂದ್ಬಿಟ್ಟು ಅವರು ಮಾದೇ ಅಂದ್ಬಿಟ್ಟು ಅಣ್ಣ ತುಂಬರು ಅವರು ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು. ನಮಗೆ ಗೊತ್ತಿಲ್ಲ. ಸರಿ ಆಯ್ತು ಅಷ್ಟ ನಮ್ಮದು. ನಾವು ಕಾಡೊಳಗಾಡಿದ್ದು ಯಾವ ಬೆಟ್ಟ ಗುಟ್ಟ ಎಲ್ಲ ಹತ್ತೋ ತಡಕದು ಅದೆಲ್ಲ ಸುದ್ದಿ ಬೇಡ. ತಡ್ಕೊಂಡಿದ್ದೀವಿ. ಹ್ಞೂ. ನಾವು ಸುಸ್ತ ಜಾಗ ಇಲ್ಲ ಮಳೆಗ ಜಾಗ ಇಲ್ಲ ಕಾಡೊಳಗೆ. ಆದ್ರಿಂದ ಸುದ್ದಿ ತಡಕ್ಬಿಟ್ಟು ಬಂದು ಎಲ್ಲ ಹೇಳಿದ ಮೇಲೆ ತಮಿಳ್ನಾಡಿನವ್ರದ ನಮ್ಗೆ ಹೇಳಿದ್ರು ಎಲ್ಲ ಸುತ್ತಿ ಓಡಿಸಿ ಬಂದು ದಂಡೇಳ್ಬಿಟ್ಟಿದ್ದೀವಿ. ನೀವು ತಲೆ ಕಟ್ಟಿಸ್ಬೇಡಿ, ನಿಮ್ಮೇನು ತಲೆ ಕಟ್ಟಿಸ್ಬೇಡಿ, ನಾವು ಮುಗಿಸಿಕೊಡ್ತೀವಿ ಅಂತ ಹೇಳಿದ ಮೇಲೆ ನೀವು ಸೈನಾಗಿರಿ, ಸೈನಾಟಾಗಿರ್ರಿ, ಅಲಾಟಾಗಿರ್ರಿ, ಏನು ತೊಂದರೆ ಮಾಡಬೇಡಿ ಅಂತ ಹೇಳಿದ್ರು. ನಾವು ಸುಮ್ಮನೆ ಹೋಗ್ಬಿಟ್ಟು ಒಂದು ಏಳು ನಾಲ್ಕೈದು ದಿನ ಕೊಡೋಲ್ಲ ಮುಗಿಸ್ಬಿಟ್ಟು ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬಿಟ್ರು. ಬಾಡಿ ನಮಗೆ ತೋರಿಸಿಲ್ಲ. ಸಾಯಿಸಿರೋದು ನಮ್ಮ ಕರ್ನಾಟಕದಲ್ಲಿ ಸಾಯಿಸಿರೋದು ತಗೊಂಡೋಗಿರೋದು ತಮಿಳ್ನಾಡಿಗೆ. ಧರ್ಮಪುರಿ ಹೋದ ಕಣ್ಣು ಬೆಂಗಳೂರು ಹೋದ ಕನ್ನಾಪ್ರೇಷನ್ ಮಾಡಿಕೆ ನಾವು ಪೈರು ಮಾಡೋದಂಗ ಸುಳ್ಳು. ಸರಿ ಆಯಿತು ನಿಮ್ಮ ಬಂದ್ವ. ಏನು ನಿಮ್ಮ ಹೆಸರು? ನನ್ನ ಹೆಸರು ವೀರಪ್ಪ. ಫಾರೆಸ್ಟ್ ಫಾರೆಸ್ಟ್ನವರು. ಡಿಪಾರ್ಟ್ಮೆಂಟಲ್ಲಿದ್ದರೆ? ಹೌದು. ಈಗ ರಿಟೈರ್ಡ್ ಆಗಿ ಒಂದು ವರ್ಷ ಆಗಿಲ್ಲ. ಅದೇ ಪೆನ್ಷನ್ ಬರುತ್ತೆ? ಪೆನ್ಷನ್ ಬರಲಿಲ್ಲ, ಒಂದು ಆಧಾರ್ ಕಾರ್ಡಲ್ಲಿ ತಪ್ಪಂದು ಬರ್ದಾಗಿದ್ದೀನಿ. ಈಗೇನು ಮಾಡ್ತೀರಿ? ಈಗೇನಿಲ್ಲ, ಏನೋ ಸ್ವಲ್ಪ ಜಮೀನಲ್ಲೇ ಎಲ್ಲೋ ಅದು ಆರಾಮ ಮಾಡಿಕೊಂಡು ನಾಲ್ಕೈದು ಮರಿಯಲ್ಲ ಅದು ಓಡಿಸ್ಕೊಂಡು ಕಾಡು ಮೇಲೆ ಓಡಿಸ್ಬಿಡು ಬಂದರೆ ಕೂಡುದು ಹಂಗೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ವೀರಪ್ಪ ನೀವು ನೋಡಿಲ್ಲ ಯಾವತ್ತು? ನೋಡಿದ್ದೀನಿ. ಯಾವಾಗ? ನಾವು 87 ನೋಡಿದ್ವಿ. ಮಧ್ಯೆ ಮಧ್ಯೆ ನಾವು ನೋಡ್ದು ನೋಡ್ದು ಈ ರೀತಿಯೆಲ್ಲ ಮಾಡಬೇಡಿ ಅಂತೆಲ್ಲ ಹೇಳ್ದು. ಅವನು ನಮ್ಮನೆ ಎಕ್ಸ್ನಾಟ್ ಹೇಳಿ ಬರೋಕ ನಾನು ನಮ್ಮನ್ನ ಸುಡೋದ ಬಿಡೋಲ್ಲ ಹಂಗೆಲ್ಲ ಹೇಳ್ದ. ಅದೇ ಹಾಕಿಬಿಡು. ಅವನು ಅವನು ಸರಿ ನನ್ನ ಹತ್ರನೇ ತಿಂತಾರೆ ಉಂಟಾರೆ ನನ್ನೇ ಹಿಡಿಗೆ ಬರ್ತಾರೆ ಅಂದ್ಬಿಟ್ಲ ಹೇಳ್ದ. ಈ ದೇವಸ್ಥಾನ ಕಟ್ಟು ಕೂಡ ಕಾರಲ್ಲಿ ಸಿಕ್ಕಿದ್ರು. ಏನು ಮಾಡ್ತಾ ಶ್ರೀನಿವಾಸ ಅಂತ ಹೇಳಿದ್ರು. ಮನೆ ದೇವಸ್ಥಾನ ಕಟ್ತಾರೆ ಅಂತ ಹೇಳ್ದು. ಸರಿ ಕಟ್ಟಲಿ ಬಾಬ ಅಂತ ಹೇಳ್ದ. ತಿರುಗಿ ಒಂದು ದಿನ ಸಿಕ್ಬಿಟ್ಟು ಅವನ ಚಿಕ್ಕಮಗಳೂರಲ್ಲಿದ್ದರೇನು ಬಿಡೋಣ ನಾನು ರೇಷನ್ ಕಟ್ಕೊಂಡೋಗಿ ಅಲ್ಲೇ ಸಾಕ್ಬಿಟ್ಟು ಬರ್ತೀನಿ ಹೇಳ್ದ. ಅದು ಬಂದು ಶ್ರೀನಿವಾಸ ಡಿ ಎಬ್ಗೆ ಹೇಳಿದ್ರು. ನಾವು
ನಮ್ಮ ಆದಿ ಹೇಳಿದ್ರು ಕೂಡ ನನ್ನ ಮಾತು ನಂಬಲಿಲ್ಲ, ಅವನ ಒಳ್ಳೆಯವನು ನಾನು ಏನು ಮಾಡಲ್ಲ ಅಂತ ಹೇಳಿದ್ರು ಸಾಹೇಬರು. ಏನಕ್ಕೆ ಅಷ್ಟೊಂದು ಕೋಪ? ಹಾಂ, ಕೋಪ ಏನಕ್ಕೆ ಅವ್ರಿಗೆ? ಐಟ್ ಕೋಪ ಅಂದರೆ ಹೊಡೆದು ಬಾವಿಲ್ಲ ನೀರಿಲ್ಲ ಸೇಯ್ದು ಭಾಳ ತೊಂದರೆ ಕೊಟ್ಬಿಟ್ರಂತೆ ಶ್ರೀನಿವಾಸ ಅವರು. ಹ್ಞೂ, ವೀರಪ್ಪನಿಗೆ. ಹ್ಞೂ, ಹಂಗೆ ಹೇಳ್ದ ಶ್ರೀನಿವಾಸ ಸಾಹೇಬರು ನೀರು ಬಿಟ್ಟು ಹೇಳಿದ್ರೆ ಹೊಡೆದ್ರೆ ಅದು ನಮ್ಗೆ ಗೊತ್ತಿಲ್ಲ. ನಾನು ಕೇಳಿದ್ಕೆ ಹಂಗೆ ಹೇಳ್ದ, ನಾನು ಈ ರೀತಿಯೆಲ್ಲ ತೊಂದರೆ ಕೊಟ್ಬಿಟ್ರು ಅವ್ನು ಬಿಟ್ಟು ಹೇಳ್ದ. ಏನು ತೊಂದರೆ ಕೊಟ್ಟಿರುತ್ತೆ? ಅದೇ ಹೊಡೆದು ಬಾವಿಲ್ಲ ನೀರಿಲ್ಲ ಬಿಟ್ಟು ಸೇಯ್ದು ಕೈಗೆಲ್ಲ ಕಟ್ಟಿ ನೀರಿಲ್ಲ ಬಾವಿಯೊಳಗೆ ಬಿಟ್ಟು ಎಳೆದು ಮೇಲೆ ಕೆಳಗೆ ಹಿಂಗೆಲ್ಲ ಮಾಡಿಬಿಟ್ರು ನನಗೆ ಅವನ್ನೆಲ್ಲ ಹೇಳ್ದ. ಅದು ನಿಜವೇ ಸುಳ್ಳ ಗೊತ್ತಿರ ವೀರಪ್ಪ ಹೇಳಿ ನಮ್ಮ ಜನಗಳಿಗೆ ಹುಷಾರಿಲ್ಲಾದ್ರೆ ಇಂಜೆಕ್ಷನ್ ಹಾಕೋರು, ಗಾಯ ಹಾಕ್ಬಿಟ್ರೆ ಹತ್ತಿ ಹಾಕೋರು, ಮಾತ್ರೆ ಕೊಡೋರು ಇಷ್ಟೇ, ಭಾಳ ಬೇರೆದು ಯಾವುದಿಲ್ಲ. ಅಂಥ ಮನುಷ್ಯಲ್ಲ ಅವನು, ಒಳ್ಳೆ ಮನುಷ್ಯ ಪಾಪ. ಆಯಮ್ಮನಿಗೂ ಅವ್ರಿಗೇನೋ ಸಂಬಂಧ ಅಂತ ಹೇಳ್ತಾ ಇವರಲ್ಲ, ಸಂಬಂಧ ಇಲ್ಲ ಅದೆಲ್ಲ ಸುಳ್ಳ್ರಿ. ಸುಳ್ಳು ನೀವು ತಲೆಗಟ್ಟು ಹೋಗಿ ಮಾತಾಡ್ಬಿಡಿ ಪಾಪ. ಅವಳಿಗೆ ಅವನಿಗೆ ಸಂಬಂಧ ಇಲ್ಲ, ಜನ ಮಾತಾಡ್ತಾರೋದು ಹೇಳ್ತಾರೋ ಜನ ಸಾವಿರ ಹೇಳ್ಬೋದು, ಅದೆಲ್ಲ ತಪ್ಪು ಪಾಪ. ಅವ್ರು ಮೂರು ಗಂಡು ಮುಗಿತ್ತು ಪಾಪ, ಒಂದು ಹೆಣ್ಣು ಮುಗಿತ್ತು, ಊಟ ತಿಂಡಿಗಿಲ್ಲ ಪಾಪ, ಏನು ಮಾಡೋದು? ಆ ಗಂಡನ ಹಿಡ್ಕೊಂಡು ಹೋಗ್ಬಿಟ್ರು, ಅಣ್ಣ ತುಂಬನೇ ಹಿಡ್ಕೊಂಡು ಹೋಗ್ಬಿಟ್ರು, ಊಟ ತಿಂಡಿಗಿಲ್ಲ, ಏನು ಮಾಡೋಳು ಅವಳು? ಏನೋ ಡಿ ಎಪ್ಪ ನೋಡಿ ಅವ್ರಿಗೆ ಊಟ ತಿಂಡಿ ಕೊಡೋದು, ಮಕ್ಕಳು ಓದಕ್ಕೆ ಕಳಿಸೋದು, ಎಲ್ಲದರೂ ನಿಮ್ಮ ತಮ್ಮ ಅಣ್ಣ ಬಂದರೆ ಹಿಡಿದು ಕೊಡಿ ಎಲ್ಲ ಕೇಳ್ತಾಯಿದ್ರು. ಸರಿ, ಬಂದರೆ ಹಿಡಿದು ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅವನು ಬಂದಿರ್ತಾನೆ ಕೊನೆಯಿಲ್ಲ. ಮದುವೆ ಆಗಿತ್ತಾ? ಮಾರಿಯಮ್ಮಳಿಗೆ ಮೂರು ಗಂಡು, ಮೂರು ಗಂಡು, ಮೂರು ಹೆಣ್ಣು. ಮಕ್ಕಳು ಬದುಕಿ ಮಕ್ಕಳಿದ್ದಾರೆ? ಎಲ್ಲವ್ರೆ ತಮಿಳ್ನಾಡಲಿದ್ದಾರೆ? ಇಲ್ಲ, ಒಬ್ಬರು ಇಲ್ಲ. ಇಲ್ಲ, ಅವ್ರ ಊರೇ ಬೇರೆ ಊರು, ನಾಟ್ರಾಬಳೆ ಅಂದ್ಬಿಟ್ಟು ಆ ಹುಡುಗಿನ ಕೊಟ್ಟಿರು ನಾಟ್ರಾಬಳೆ ತಮಿಳ್ನಾಡು. ಅದು ತಿರುಪುರದಿದ್ದಾರೆ ಅವ್ರ ಮಕ್ಕಳೆಲ್ಲ. ಗಂಡನ ಬಿಟ್ಟು ಇಲ್ಲಾಕಿತ್ತು ಅಯ್ಯಮ್ಮ? ಗಂಡನ ಬಿಟ್ಬಿಟ್ಟು ಇಲ್ಲಾಕಿತ್ತು ಅಯ್ಯಮ್ಮ? ಗಂಡನ ಸುಟ್ಟಾಕ್ಬಿಟ್ರು ತಮಿಳ್ನಾಡು ಸರ್ಕಾರ. ಸರ್, ಪಾಲರ್ ಬಾಂಬ್ ಬ್ಲಾಸ್ಟ್ ಹೇಳಿ. ಪಾಲರ್ ಬಾಂಬ್ ಬ್ಲಾಸ್ಟ್ ಹೇಳಿ. ಪಾಲರ್ ಬಾಂಬ್ಲ, ಪಾಲರ್ ಬಾಂಬ್ಲ, ನಾನು ಇಂಥ ಜಾಗದಲ್ಲಿದ್ದೀನಿ, ನೀ ಬಾ ಅಂತ ಹೇಳ್ಬಿಟ್ಟ ವೀರಪ್ಪ ಬರೆದಿಟ್ಬಿಡು. ಇದು ಇದು ಕೊಳತೂರು ಹೋಗಿ, ಕೊಳತೂರಿನ ಊರದ ಆ ಊರಲ್ಲ ನೀನು ಗಂಡಸಿರಾದ್ರೆ ನಾನು ಇದ್ದ ಜಾಗದಲ್ಲಿದ್ದೀನಿ ಬಾ ಅಂದು ಬರೆದು ಕೊಡ್ಬಿಟ್ಟು ಬರೆದುಬಿಟ್ಬಿಟ್ಟು ಬಂದ್ಬಿಟ್ಟ. ಬೆಳಗ್ಗೆ ಎತ್ತು ಓದಿ ಓ ನೋಡಿದ್ದಾರೆ. ಸರಿ, ಓದಿ ನೋಡುವಾಗ ಓ ಇಂಥ ಜಾಗದಲ್ಲಿದ್ದಾನಲ್ಲ ಅಂದ್ಬಿಟ್ಟು ತಮಿಳ್ನಾಡು ಗಾಡೀಲಿ ಬಂದ್ಬಿಟ್ಟು ತಮಿಳ್ನಾಡು ಗಾಡಿ ಬಿಟ್ಬಿಟ್ಟು ನಮ್ಮ ಕರ್ನಾಟಕ ಗಾಡಿ ಹತ್ತುಬಿಟ್ರು ಆಫೀಸರ್ಗಳು. ಬೆಬ್ಬಿನ ಗೋಪಾಲ ಕೃಷ್ಣ SP ಅಂದ್ಬಿಟ್ಟು ಹೋಗುವಾಗ ಏನು ಬಾಂಬ್ ಮಡ್ಬಿಟ್ಟ, ಒಂದು ಆ ಮರನ ಅಡ್ಡಾಗಿ ತರದಾಗ್ಬಿಟ್ಟ, ಗಾಡಿ ಹೋಗ್ಬಾರ್ದು ಹಂಗೆ ನಿಂತ್ಕೋಬೇಕು ನೋಡು. 14 ಗುಂಡಿ. ಆಮೇಲೆ ಒಬ್ಬನೇ ಮಕ್ಕಳ ಪಾಸ್ಟ್ ಅಂದ್ಬಿಟ್ಟು ಸುತ್ತ ಏಟಾಯ್ತದೆ ಅಂತಿಲ್ಲ, ಅದು ಗಾಡಿ ನಿಲ್ಲುವಾಗ ಅವನು ಸುತ್ತುವಾಗ 14 ಗೇಟು ಒಂದೇ ಏಟ್ ಆಗ್ಬಿಡ್ದು. ಗೋಪಿನಾಥ್ಗಳು ಸೌಂಡ್ ಬಂತು. ಓ, ಕೇಳಿಸಿದೆ. ಆಮೇಲೆ ಮಾರನೇ ದಿನ BS ಅವರು ನಮ್ಮ ಕರ್ಕೊಂಡೋಗಿದ್ರು, ಅವ್ರ ಜೊತೆ ಹೇಳ್ತಾಯಿದ್ದೆ ನಾನು ಇದ್ದೆ. ಹೋಗಿ ನೋಡುವಾಗ ಎರಡೇ ಗುಳಿ ಆ ರೀತಿ ಮಾಡಿದ್ರು ಗಾಡಿ, ಈ ಕಡೆ ಹೋಗಿದ್ದ ಗಾಡಿನ ಈ ಕಡೆ ತಿರುಗಿಸಿ ಎತ್ತಿ ಮಾಡಿಬಿಡ್ತು. ಮಂಡಿ ಮೂಳೆ ಕರಳು ಕಿರ್ಲೆಲ್ಲ ಗಿಡ ಮಂಡೆ ಗಿಡ ಎಲ್ಲ ವಾಸನ ದುರ್ವಾಸನ ಅಲ್ಲಿ ಹೋಗಿ ನೋಡುವಾಗ ಮಾಂಸ ಎಲ್ಲ ಗಿಡಕ ಮಂಡ್ಕೊಂಬಿಟ್ಟು. ಹ್ಞೂ, ಈ ಮೂಳೆ ಗಿಲ್ಲೆಲ್ಲ ಬಿದ್ದಿತ್ತು. ಆಗ BS ಅವರು ಬಂದಿದ್ರಲ್ಲ, ಅವ್ರ ಜೊತೆಯಲ್ಲಿದ್ದೆ ನಾನು. ಅಷ್ಟ ನಮ್ಗೆ ಗೊತ್ತು, ಬಾಕಿ ಎಲ್ಲ ನಮ್ಗೆ ಗೊತ್ತಿಲ್ಲ. ಒಬ್ಬರು ಬದುಕಲಿಲ್ಲ ಅದರಲ್ಲಿ? ಒಬ್ಬರು ಬದುಕಲಿಲ್ಲ, ಒಬ್ಬರು ಬದಲಿಲ್ಲ. ಒಂದು SP ಬದುಕಿಲ್ಲ, ಗೋಪಾಲ ಕೃಷ್ಣ SP ಅಂದ್ಬಿಟ್ಟು ಒಬ್ಬ ಊರಿನವನು ಅವ್ರ ಜೊತೆ ಕರ್ಕೊಂಡು ಹೋದ್ರಲ್ಲ, ಇಬ್ಬರೇ ಬದುಕಿದ್ದೀವಿ. ಒಬ್ಬ ನಮ್ಮ ಕರ್ನಾಟಕ ಡ್ರೈವರ್, ಒಬ್ಬ ನಮ್ಮ ಕರ್ನಾಟಕ ಪೊಲೀಸ್ ಗಾಡಿ ಓಡಿಸ್ತಾನಲ್ಲ ಅವನೊಬ್ಬ ಬದುಕಿರೋದು. ಬಾಕಿಯವ್ರೆಲ್ಲ ಪೂರ್ತಿ ಎಲ್ಲ ಮುಗಿದೋಯ್ತು. ಒಬ್ಬೊಬ್ಬನಿಗೂ ಇಷ್ಟು ಪೊಟ್ಟನೆ ಕಟ್ಟಿದ್ರು, ಇವನ ಮಾಂಸ ಅವನಿಗೆ ಅವನ ಮಾಂಸ ಇವನ ಕಟ್ಟಿ ಅಡುಗೆ ಎಲ್ಲ ಲೆಕ್ಕ ಬರೆದಿದ್ರು ಇಷ್ಟು ಜನ ಅಂದ್ಬಿಟ್ಟು. ಒಬ್ಬ ವಾಚರ್ನು ಸಾಯಿಸಿದ್ದಂತಲ್ಲ ನಿಮ್ಮಂತ ಫಾರೆಸ್ಟ್ ವಾಚರ್ನು ಸಾಯಿಸಿದಂತಲ್ಲ? ಹಾಂ, ವಾಯಿಸಿರೋದು ತಮಿಳ್ನಾಡಿನವರು, ಅದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿಲ್ಲ. ಈ ರಾಮಪುರಕ್ಕೆ ಏನೋ ರಾಮಪುರ ಸ್ಟೇಷನ್ಗೆ ಅಟ್ಯಾಕ್ ಮಾಡಿದ್ದಂತಲ್ಲ ಹೇಳಿ. ಅದು ರಾಮಪುರ ಸ್ಟೇಷನ್ಗೆ ಅಟ್ಯಾಕ್ ಆಗಿರೋದು ಅದು ಆಗಿರೋ ನಿಜವೇ. ಅವನು ರಾಮಪುರ ಸ್ಟೇಷನ್ಗೆ ಬಂದು ನುಗ್ಗಿದ್ದಾನೆ.
ನಮ್ಮ ಆಫೀಸರು ಅವ್ರ ಕಂಡಾಗ ಬಟ್ಟೆ ಹಾಕೊಂಡು ಬಂದ್ರಲ್ಲ, ಓ ನಮ್ಮ ಆಫೀಸರ್ ಇರ್ಬೋದು ಅಂತ ಬಿಟ್ಟಿದ್ಬಿಟ್ರು. ಬಂದಾಟು ಪಟ್ಟು ಪಟ್ಟನು ಹೊಡೆದಳ. ಆಗ ತಾಳ್ಪಟ್ಟದಲ್ಲಿದ್ದೆ ನಾನು. ಆಗ ರೋಡು ಎರಕಾಲದ ರೋಡ್ ಮಾಡಿಕೊಂಡಿದ್ದೋ. ಆಮೇಲೆ ವೀರಪ್ಪ ಈ ರೀತಿಲ್ಲ ಹೊಡೆದ್ಬಿಟ್ಟು ಗನ್ನೆಲ್ಲ ಹೆಚ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರು. ಅಷ್ಟೇ ನಾವು ರಾಮಪುರ ಹೋಗಿ ನೋಡಿಲ್ಲ ನಾವು. ಗೋಪಿನಾಥಂಗೆ ಗೊತ್ತಾಯ್ತು ನಾ ಮನುಷ್ಯ ಯಾರು ವೀರಪ್ಪನು? ವೀರಪ್ಪ ಬರ್ನಾರ ಕಾಡೆ ಬಂದೇ ಇಲ್ಲ. ಜಮೀನು ಜಮೀನು ಎಲ್ಲ ಆಯ್ತಲ್ಲ. ಜಮೀನು ಇದ್ರೆ ಜಮೀನಿಗೂ ಬರಲ್ಲ ಅವನು. ಅವ್ರ ಅಣ್ಣ ತಂದ್ರೆ ಎಷ್ಟು ಜನ? ಮೂರು ಜನ. ಮೂರು ಜನರೆಲ್ಲ ಅರ್ಜುನ ಸಾಯಿಸ್ಬಿಟ್ರು. ಒಬ್ಬನ ಅರ್ಜುನ ಅನ್ಸುತ್ತ ಅರ್ಜುನ ನಮ್ಮ ಕರ್ನಾಟಕ ಅಭಿಷೇಕ ಸಾಯಿಸ್ಬಿಟ್ರು. ಹೆಂಗೆ ಅದು ಹೆಂಗೆ ಅಂದರೆ ಸಾಯಿಸ್ಬಿಟ್ರು. ಅದು ನಾವು ಹೆಂಗೆಂದು ಹೇಳಬೇಕಾಯ್ತಾರೆ ತಮಿಳ್ನಾಡಿಂದ ನಮ್ಮ ನಮ್ಮ ಕರ್ನಾಟಕ ಸರ್ಡ್ ಮಾಡಿಸೋ ಕರೆಂಟ್ ಮಾಡಿಸಿ ಏನೋ ಸೈನಾಡ್ ತಿನ್ಬಿಟ್ಟು ಮಿನ್ನೆ ಉಗ್ರದಿನ ಮಡಗಿ ಸೈನಾಡ್ ತಿನ್ಬಿಟ್ಟು ಹೋದ ಅಂತ ಹೇಳಿದ್ರು. ಊರೊಳಗೆ ಸೈನಾಡ್ ಮಾಡ್ಕೊಂಡಿದ್ವು ತಿನ್ಬಿಟ್ಟು ಹೋದ್ರು ಅಂತ ಹೇಳ್ಬಿಟ್ಟು. ಫಾರೆಸ್ಟ್ ಹುಡು ಕೆಲಸ ಮಾಡೋನು ತಗೊಂಡಂಗೆ ಮಾಡ್ಕೊಂಡ್ಬಿಟ್ಟಿದ್ನಲ್ಲ ಕಿಡ್ನಾಪ್ ಮಾಡ್ಕೊಂಡು, ಅದ್ರ ಬಗ್ಗೆ ಗೊತ್ತಿಲ್ವಾ ನಿಮಗೆ? ಗೊತ್ತು ಅದ್ರ ಬಗ್ಗೆ. ಅದು ಅದೇನು ತೊಂದರೆ ಮಾಡಿಲ್ಲ. ಗಂಧದ ಮರ ಓಡಿಸ್ಕೊಂಡು ಹೋದ, ಅಲ್ಲಿ ಕಂಡ ಇಟ್ಕೊಂಡಿದ್ದು. ಗಂಧದ ಮರ ಓಡಿಸಿದ ಮೇಲೆ ಬಿಟ್ಬಿಟ್ಟ. ಈ ಗಂಧದ ಮರ ಇವತ್ತು ನೈಟ್ ಓಡಿಸ್ತೀವಿ. ನಾಲ್ಕೈದು ಜನ ಬಿಟ್ಟು ಅವ್ರು ಇಟ್ಕೊಂಡ್ರು. ಮರ ದಾಟಿ ಹೋದ್ಮೇಲೆ ಅವ್ರು ಬಿಟ್ಬಿಟ್ರು. ಎಮ್ ಎಲ್ ಎ ನಾಗಪ್ಪ ಅವರು? ನಾಗಪ್ಪ ಅವ್ರನ್ನೇ ಅಂದು ವೀರಪ್ಪ ದುಡ್ಡುಗಾಗಿ ಕರ್ಕೊಂಡು ಹೋದ. ಅದು ಕರ್ಕೊಂಡೋಗಿ ಏನು ಮಾಡಿದ್ವಿ? ವೀರಪ್ಪ ಸಾಯಿಸಲಿಲ್ಲ. ಅದು ಯಾರೋ ಎಸ್ಟೇಪ್ನವರು ಪೊಲೀಸ್ನವರು ವೀರಪ್ಪನ ವೀರಪ್ಪ ಅಂದ್ಬಿಟ್ಟು ಹೊಡೆದ್ಬಿಟ್ರು. ಅಣ್ಣ ರಾಜ್ಕುಮಾರ್? ರಾಜ್ಕುಮಾರ್ನ ಹಿಡ್ಕೊಂಬಂದ ಬಿಟ್ಟು ಕಳಿಸ್ಬಿಟ್ಟ. ವೀರಪ್ಪನ ಹಿಡ್ಕೊಂಬಂದಿದ್ದು ದುಡ್ಡುಗಾಗೆ ಬಿಟ್ಟು ಕಳಿಸ್ಬಿಟ್ರು. ಅಷ್ಟೇ. ಇನ್ನು ಏನು ನಮ್ಮನ್ನು ಕೇಳಬೇಡಿ, ನಾನು ನಿದ್ದೆ ಬಿಡ್ತದೆ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.